ಮೈ ಮೇಲೆ ಮಟನ್ ಸಾಂಬಾರ್ ಅನ್ನ ಎರಚಾಡ್ಕೊಂಡಿದ್ದಾರೆ ಗಣ್ಯರು. ಹುಬ್ಬಳ್ಳಿಯ ಎಸ್ಎಸ್ಕೆ ಸಮಾಜದ ಮುಖಂಡರು ಮೈ ಮೇಲೆ ಮಟನ್ ಸಾಂಬಾರ್ ಎರಚಾಡ್ಕೊಂಡು ಗಲಾಟೆ ಮಾಡ್ಕೊಂಡಿದ್ದಾರೆ. ತಿನ್ನುವ ಊಟ ಅದೆಷ್ಟೋ ಜನ ಹೊಟ್ಟೆಗೆ ಏನೂ ಇಲ್ಲದೆ ಸಾಯುವಂತ ಪರಿಸ್ಥಿತಿ ಭಾರತದಲ್ಲಿ ಕೆಲವೊಂದು ಕಡೆ ಇದೆ. ಅಂಥದ್ರಲ್ಲಿ ಇವರು ಮಟನ್ ಸಾಂಬಾರ್ ಮೈ ತುಂಬ ಎರಚಾಡ್ಕೊಂಡಿದ್ದಾರೆ. ದೇವಸ್ಥಾನದ ಜಾತ್ರೆ ಕೆಳದ ಸ್ವಲ್ಪ ದಿನದ ಹಿಂದೆ ತುಳಜಾ ಭವಾನಿ ದೇವಸ್ಥಾನದಲ್ಲಿ ಪ್ರಸಾದಕ್ಕೆ ಅಂತ ಮಟನ್ ಊಟ ಮಾಡಿದರು. ಜನರು ಊಟ ಮಾಡಿದ ಬಳಿಕ ಮಟನ್ ಸಾಂಬಾರ್ ಎರಚಾಡ್ಕೊಂಡಿದ್ದಾರೆ, ವಿಕೃತಿ ಮೆರೆದಿದ್ದಾರೆ. ಸತೀಶ್ ಮೆಹರವಾಡೆ ಅನ್ನೋರು ಮಟನ್ ಸಾಂಬಾರ್ ಎರಚಾಡಿರೋದು ಗಲಾಟೆ ಅಲ್ಲ, ವಿಕೃತಿ. ಸಾಂಬಾರ್ ಎರಚುವಂಥ ವಿಡಿಯೋಗೆ ಎಲ್ಲ ಕಡೆ ವೈರಲ್ ಆಗಿದೆ ನೋಡಿ, ಗಮನಿಸ್ತಾರೆ ಈ ದೃಶ್ಯಗಳನ್ನು. ದೇವಸ್ಥಾನದ ಜಾತ್ರಾ ಸಂಭ್ರಮ ಇತ್ತು. ಜಾತ್ರಾ ಸಂಭ್ರಮದ ಹಿನ್ನೆಲೆಯಲ್ಲಿ ಕೊನೆಯ ದಿನ ಖಾರದ ಊಟ ಅಂತ ಹೇಳ್ತಾರೆ, ಅಂದರೆ ಪಾಯಸದ ಊಟ ಅಲ್ಲ, ಮಟನ್ ಊಟ ಅಂತ. ಮಟನ್ ಊಟ ಮಾಡೋ ಸಂದರ್ಭದಲ್ಲಿ ಮಟನ್ ಊಟ ಎಲ್ಲ ಮಾಡ್ಕೊಂಡು ಹೋಗಿದ್ರು, ಬಟ್ ಅದನ್ನು ಎರಚಾಡಿದ್ದಾರೆ. ಅಟ್ಲೀಸ್ಟ್ ಅದನ್ನೊಂದು ಯಾರೋ ಹೊಟ್ಟೆ ಹಸಿದಿರುವಂಥ ಒಬ್ಬ ರಸ್ತೆ ಬದಿರುವಂಥ ಭಿಕ್ಷುಕನಿಗೆ ಕೊಟ್ಟಿದ್ರೆ ಅನ್ನದಾತೋ ಸುಖಿ ಭವ ಅಂಥೇಳಿ ನಿಮಗೆಲ್ಲ ಒಳ್ಳೇದಾಗಲಿ ಅಂಥೇಳಿ ಒಂದು ಹೊತ್ತು ಊಟ ಮಾಡ್ತಿದ್ದ ಆತ. ಹೊಟ್ಟೆ ತುಂಬ ಊಟ ಮಾಡ್ತಿದ್ದಾನೆ, ಮೈ ಮೇಲೆ ಎರಚಾಡಿಕೊಂಡು. ಥೋ, ಎಂಥ ವಿಕೃತಿಯಪ್ಪ, ತಿನ್ನೋ ಆಹಾರವನ್ನು ಈ ರೀತಿ ಹಾಳು ಮಾಡೋರಿದ್ದಾರೆ. ಅದು ನಮ್ಮ ಕರ್ನಾಟಕದಲ್ಲಿದ್ದಾರೆ, ಅದು ಹುಬ್ಬಳ್ಳಿ ಅಂತ ಹುಬ್ಬಳ್ಳಿಯಲ್ಲಿದ್ದಾರೆ ಅನ್ನೋದು ನಾಚಿಕೆಗೇಡಿನ ಸಂಗತಿ. ನೀವು ಕೋಟಿಗೆ ಬಾಳ್ಬೋದು ಸ್ವಾಮಿ, ನಿಮ್ಮ ಮನೆಯಲ್ಲಿ ಮಟನ್ನು ಸಾಂಬಾರು ಲೆಕ್ಕಕ್ಕಿಲ್ಲದೆ ಇರಬಹುದು, ಆದರೆ ಒಂದು ಸ್ವಲ್ಪ ಸಾಂಬಾರು ಸಿಕ್ಕರೆ ಸಾಕು ಊಟ ಮಾಡ್ಕೊಂಡ್ಬಿಡ್ತೀನಿ ಅಂತ ಹೇಳುವ ಅದೆಷ್ಟೋ ಜನ ಕರ್ನಾಟಕ ಭಾರತ ಬಿಡಿ ಹುಬ್ಬಳ್ಳಿಯಲ್ಲೇ ಇದ್ದಾರ್ರಿ. ಅವ್ರು ಕರೆದು ಒಂದು ಹೊತ್ತಿನ ಊಟ ಹಾಕಿಬಿಟ್ಟಿದ್ದಿದ್ರೆ ಅವ್ರಿಗಿಂತ ಸಂತೋಷ ಆಗ್ತಿರೋರು ಮತ್ತೆ ಯಾರೂ ಇರಲಿಲ್ಲ. ಅದರಿಂದ ನಿಮಗೆ ಪುಣ್ಯ ಸಿಗ್ತಾ ಇತ್ತು, ದೇವಸ್ಥಾನ ಪೂಜೆ ಮತ್ತೊಂದಕ್ಕಿಂತ.